ಹಲೋ ಎವ್ರಿ ಒನ್ ಇಸ್ ಇಸ್ ಜೆ ಫಾರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಐ ಪಿ ಪಿ ಬಿ ಅಪ್ಲಿಕೇಶನ್ ಯಾವ ರೀತಿ ನಾವು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ನೀವು ಮೊಟ್ಟ ಮೊದಲು ಪೋಸ್ಟ್ ಆಫೀಸಿಗೆ ಹೋಗಿ ಐ ಪಿ ಪಿ ಬಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಬಂದಮೇಲೆ ಅವರು ಒಂದು ಅಕೌಂಟ್ ನಂಬರ್ ಹಾಗೂ ಕಸ್ಟಮರ್ ಐಡಿನ ಕೊಡ್ತಾರೆ ಸ್ನೇಹಿತರೆ ಆ ಕಸ್ಟಮರ್ ಐ ಡಿ ಹಾಗೂ ಅಕೌಂಟ್ ನಂಬರ್ನ ಉಪಯೋಗಿಸಿಕೊಂಡು ನಮ್ಮ ಫೋನಲ್ಲಿ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅನ್ನೋದನ್ನು ಕುರಿತು ಇವತ್ತು ಚರ್ಚೆ ಮಾಡೋಣ ಹಾಗೆ ಸ್ನೇಹಿತರೆ ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊಟ್ಟ ಮೊದಲು ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಐ ಪಿ ಪಿ ಬಿ ಅಥವಾ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂತ ಸರ್ಚ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಒಂದು ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಸಿಗುತ್ತೆ ಅದನ್ನು ನೀವು ಇಸ್ಟ ಇನ್ಸ್ಟಾಲ್ ಮಾಡ್ಕೋಬೇಕು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿಟ್ಟಿದ್ದೀನಿ ಅದಕ್ಕಾಗಿ ನೇರವಾಗಿ ಓಪನ್ ಮಾಡ್ತೀನಿ ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಲವೊಂದಿಷ್ಟು ನಿಮಗೆ ಸಜೆಷನ್ಗಳನ್ನ ಕೊಡ್ತೀನಿ ಸ್ನೇಹಿತರೆ ಏನು ಮಾಡಬೇಕು ಏನಿಲ್ಲ ಅಂತ ಕೆಲವರು ಹೇಳ್ತಾರೆ ಸ್ನೇಹಿತರೆ ಐ ಪಿ ಪಿ ಬಿ ಅಕೌಂಟನ್ನು ನಾವೇ ಕ್ರಿಯೇಟ್ ಮಾಡ್ಕೋಬೋದು ಅಂತ ಅದರಲ್ಲಿ ಏನೂ ಡೌಟ್ ಇಲ್ಲ ಸ್ನೇಹಿತರೆ ನಾವು ಖಂಡಿತವಾಗಿಯೂ ಕ್ರಿಯೇಟ್ ಮಾಡ್ಕೋಬೋದು ಆದರೆ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಅದು ನಮಗೆ ಯೂಸ್ ಇಲ್ಲ ಸ್ನೇಹಿತರೆ ನಾವು ಒಂದು ಸಾರಿ ಪೋಸ್ಟ್ ಆಫೀಸಿಗೆ ಹೋಗಿ ಬರೋವರೆಗೂ ಅದು ನಮಗೆ ಯಾವುದೇ ರೀತಿಯಲ್ಲಿ ಯೂಸ್ ಆಗೋದಿಲ್ಲ ಇಲ್ಲಿ ಲಾಗಿನ್ ಅನ್ನೋಂಥ ಒಂದು ಬಟನ್ ಬರುತ್ತೆ ಇಲ್ಲಿ ಕೆಳಗಡೆ ಕ್ರಿಯೇಟ್ ನೀವು ಅಕೌಂಟ್ ಅಂತ ಒಂದು ಬರುತ್ತೆ ಇದನ್ನು ನಾವು ಕ್ಲಿಕ್ ಮಾಡಿ ಅಕೌಂಟನ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು ಆದರೆ ನಾವು ನಾವು ಒಂದು ಸಾರಿ ಈ ಅಕೌಂಟ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಪೋಸ್ಟ್ ಆಫೀಸಿಗೆ ಹೋಗಿಬಿಟ್ಟು ಪ್ಯಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡನ್ನ ಕೊಟ್ಟುಬಿಟ್ಟು ಆ ಅಕೌಂಟನ್ನು ಅಪ್ಗ್ರೇಡ್ ಮಾಡಿ ನಿಮ್ಮ ತಂಬನ್ನ ಕೊಟ್ಟು ಬರಬೇಕು ಸ್ನೇಹಿತರೆ ಅಲ್ಲಿವರೆಗೂ ನೀವು ಕೇವಲ ಇಲ್ಲಿ ಡಿಪಾಸಿಟ್ ಮಾತ್ರ ಮಾಡ್ಬೋದು ಅಲ್ಲಿಂದ ನಾವು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬರೋದಿಲ್ಲ ಅದಕ್ಕಾಗಿ ನಾನು ಏನು ಸಜೆಷನ್ನ ಕೊಡ್ತೀನಿ ಅಂದರೆ ನೀವು ಪೋಸ್ಟ್ ಆಫೀಸಿಗೆ ಹೋಗಿಬಿಟ್ಟು ಅಕೌಂಟ್ ಅಲ್ಲೇ ಕ್ರಿಯೇಟ್ ಮಾಡ್ಕೊಂಬರೋದು ತುಂಬಾ ಬೆಸ್ಟು ಎರಡು ನಿಮಿಷದಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ತಂಬ ತಗೊಂಡು ಕೆ ಸಿನ ಎಲ್ಲವನ್ನು ಮಾಡಿಕೊಂಡು ನಿಮಗೆ ಅಕೌಂಟ್ ನಂಬರ್ ಹಾಗೂ ಕಸ್ಟಮರ್ ಡಿನ ಕೇವಲ ಎರಡು ಮೂರಿಂದ ಮೂರು ನಿಮಿಷದಲ್ಲಿ ಕೊಡ್ತಾರೆ ಸ್ನೇಹಿತರೆ ಅದಕ್ಕಾಗಿ ನೀವು ನಿಮ್ಮ ಫೋನಲ್ಲಿ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ ಟ್ರೈ ಮಾಡಿದರೂ ವೇಸ್ಟ್ ಸ್ನೇಹಿತರೆ ಒಂದು ಸಾರಿ ಪೋಸ್ಟ್ ಆಫೀಸ್ಗೆ ಹೋಗೋದಂತೂ ನಿಜ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಕೌಂಟ್ ನಂಬರ್ನ ಹಾಕಬೇಕಾಗುತ್ತೆ ಇಲ್ಲಿ ಕೆಳಗಡೆ ಕಸ್ಟಮರ್ ಡಿನ ಹಾಕಬೇಕಾಗುತ್ತೆ ಅವರು ಒಂದು ಕಾರ್ಡ್ನಲ್ಲಿ ಬರೆದು ಕೊಡ್ತಾರೆ ಸ್ನೇಹಿತರೆ ಅಕೌಂಟ್ ನಂಬರ್ ಹಾಗೂ ಕಸ್ಟಮರ್ ಐಡಿ ನಂತರದಲ್ಲಿ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಗೂ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ಎಲ್ಲವೂ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ವಿವರವಾಗಿ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಅಕೌಂಟ್ ನಂಬರ್ ಹಾಗೂ ಕಸ್ಟಮರ್ ಐಡಿನ ನಾನು ಟೈಪ್ ಮಾಡಿದ್ದೀನಿ ಇಲ್ಲಿ ಡೇಟ್ ಆಫ್ ಬರ್ತ್ನ ಯಾವ ರೀತಿ ಹಾಕಬೇಕು ಅಂತ ಹೇಳ್ತೀನಿ ನಿಮಗೆ ಕನ್ಫ್ಯೂಸ್ ಆದರೆ ಇಲ್ಲಿ ಪಕ್ಕದಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಮ್ಮ ಒಂದು ಈ ರೀತಿ ಇಲ್ಲಿ ಒಂದು ಇಯರ್ ಇಲ್ಲಿ ಮೂವ್ ಆಗುತ್ತೆ ಆ ಕಡೆ ಈ ಕಡೆ ಮೂವ್ ಮಾಡಿಬಿಟ್ಟು ನಮ್ಮ ಇಯರ್ನ ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡಿಕೊಂಡು ಮಂತ್ನ ಕೂಡ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಜೂನ್ ಇದೆ ನಂದು ಜುಲೈ ತಿಂಗಳು ಸ್ನೇಹಿತರೆ ಸೆಲೆಕ್ಟ್ ಮಾಡ್ಕೋತೀನಿ ನಂತರದಲ್ಲಿ ನನ್ನ ಡೇಟ್ ಅನ್ನೋದು ಇಪ್ಪತ್ನಾಲ್ಕು ತಾರೀಖಿನ ಸ್ನೇಹಿತರೆ ನನ್ನ ಬರ್ತ್ ಡೇಟು ಇಲ್ಲಿ ನಾನು ಇಪ್ಪತ್ತ್ನಾಲ್ಕು ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲ ಇಲ್ಲವಾದಲ್ಲಿ ನೀವು ನೇರವಾಗಿ ಇಲ್ಲಿ ಇಸ್ ಇಲ್ಲಿ ಒಂದು ಇಯರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ವರ್ಷಗಳು ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇಯರ್ ಏನು ಯಾವುದು ಅಂತ ನೀವು ಈ ರೀತಿ ಆ ಕಡೆ ಈ ಕಡೆ ಮೂವ್ ಮಾಡಿಬಿಟ್ಟು ತುಂಬಾ ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬೋದು ನಾನು ತೊಂಬತ್ನಾಲ್ಕು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಜುಲೈ ಹಾಗೂ ಇಲ್ಲಿ ಇಪ್ಪತ್ನಾಲ್ಕನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಮಾಡ್ಕೊಂಡ ತಕ್ಷಣ ನನ್ನ ಡೇಟ್ ಆಫ್ ಬರ್ತ್ ಇಲ್ಲಿ ಬಂದಿದೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ರಿಜಿಸ್ಟರ್ಡ್ ಮೊಬೈ ಮೊಬೈಲ್ ನಂಬರ್ ಅಂದರೆ ನಮ್ಮ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಇರುವಂಥ ಇಲ್ಲಿ ಮೊಬೈಲ್ ನಂಬರ್ನೇ ಹಾಕಬೇಕು ಸ್ನೇಹಿತರೆ ಅದನ್ನು ಬಿಟ್ಟು ಬೇರೆ ಇಲ್ಲಿ ಹಾಕೋಕ್ಕೆ ಬರೋಲ್ಲ ಹಾಕಿದ ನಂತರದಲ್ಲಿ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಕೇವಲ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಒಳಗಡೆ ಇಲ್ಲ ಇನ್ನೊಂದು ಸ್ಟೆಪ್ ಇದೆ ಸ್ನೇಹಿತರೆ ಇಲ್ಲಿ ಎಮ್ ಪಿನ್ನ ಕ್ರಿಯೇಟ್ ಮಾಡ್ಕೊಳೋ ಇದೆ ನೀವು ನಾಲ್ಕು ಅಂಕಿಗಳ ಯಾವುದಾದ್ರೂ ಒಂದು ನೆನಪುಲಿಯೋ ಹಾಗೆ ಎಮ್ ಪಿನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಮೇಲುಗಡೆ ಎಂ ಪಿನ್ನ ಹಾಕ್ಬಿಟ್ಟು ಕೆಳಗಡೆ ಅದೇ ಎಮ್ ಪಿನ್ನ ಮತ್ತೆ ರೀ ಎಂಟರ್ ಮಾಡಬೇಕಾಗುತ್ತೆ ಎರಡು ಬಾರಿ ನೀವು ಎಮ್ ಪಿನ್ನ ಹಾಕಿದ ಮೇಲೆ ಕೆಳಗಡೆ ಸೆಟ್ ಎಮ್ ಪಿನ್ ಅನ್ನುವಂಥ ಕೆಂಪು ಬಟನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಮಾಡಿದ ತಕ್ಷಣ ಇಲ್ಲಿ ಒಂದು ಓ ಟಿ ಪಿ ಬರ್ತಿದ್ರೆ ಓ ಟಿ ಪಿನ ನಾವು ಇಲ್ಲಿ ಸರಿಯಾಗಿ ಎಂಟರ್ ಮಾಡಬೇಕಾಗುತ್ತೆ ಒ ಟಿ ಪಿ ಹಾಕಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡ್ಬೋದು ಒ ಟಿ ಪಿ ಬಂದಿದೆ ಸ್ನೇಹಿತರೆ ನಾನು ಇಲ್ಲಿ ಒ ಟಿ ಪಿನ ಎಂಟ್ರ್ ಮಾಡ್ತೀನಿ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀನಿ ನೋಡೋಣ ಇಲ್ಲಿ ಸರ್ವರ್ ಸ್ವಲ್ಪ ಯಾವಾಗ ಯಾವಾಗಾದರೂ ಪ್ರಾಬ್ಲಮ್ ಇರುತ್ತೆ ಸ್ನೇಹಿತರೆ ನಿಮಗೆ ತುಂಬಾ ಸ್ಟಾಪೇಜ್ ಆಗ್ಬೋದು ಆದರೆ ಕೆಲವು ನೀವು ಪದೇ ಪದೇ ಟ್ರೈ ಮಾಡಿಬಿಟ್ಟು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ ಈಗ ನಮ್ಮ ಒಂದು ರಿಜಿಸ್ಟ್ರೇಷನ್ ಅನ್ನೋದು ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಗಿದೆ ಸ್ನೇಹಿತರೆ ಈಗ ಲಾಗಿನ್ ಮಾಡಬೇಕಂದ್ರೆ ನಾವು ಎಮ್ ಪಿನ್ ಹಾಕಿಬಿಟ್ಟು ಲಾಗಿನ್ ಮಾಡಬೇಕು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಅದನ್ನು ಕೂಡ ನಿಮಗೆ ಲಾಗಿನ್ ಮಾಡಿಬಿಟ್ಟು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಈ ರೀತಿ ನೀವು ಎಮ್ ಪಿನ್ನ ಹಾಕದೆ ಲಾಗಿನ್ ಮಾಡೋಕ್ಕೆ ಬರೋಲ್ಲ ಸ್ನೇಹಿತರೆ ನಾನು ಅಲ್ಲಿ ಕ್ರಿಯೇಟ್ ಮಾಡಿರೋ ಒಂದು ಎಮ್ ಪಿನ್ನ ಇಲ್ಲಿ ಎಂಟ್ರ್ ಮಾಡಿದ್ದೀನಿ ಮಾಡಿದ ತಕ್ಷಣ ಈ ರೀತಿ ಲಾಗಿನ್ ಆಗುತ್ತೆ ಇಲ್ಲಿ ನೋಡ್ಬೋದು ಸ್ವಲ್ಪ ಈ ಒಂದು ಡ್ಯಾಶ್ ಬೋರ್ಡ್ನ ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ ಮೊದಲು ಬೇರೆ ಇತ್ತು ಈಗ ಅಪ್ಡೇಟ್ ಮಾಡಿಬಿಟ್ಟು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ಶೋ ಆಗುತ್ತೆ ಇಲ್ಲಿ ಹಲವಾರು ಸೇವೆಗಳು ಇಲ್ಲಿ ಐ ಪಿ ಪಿ ವಿನೋ ಸೇವೆಗಳು ಇವು ಎಲ್ಲದರ ಬಗ್ಗೆ ನಮ್ಮ ಚಾನಲ್ನಲ್ಲಿ ಸಪ್ರೇಟ್ ಸಪ್ರೇಟ್ ವಿಡಿಯೋ ಇದೆ ಸ್ನೇಹಿತರೆ ಆಲ್ರೆಡಿ ನೀವು ಹೋಗ್ಬಿಟ್ಟು ನೋಡ್ಬೋದು ಇಲ್ಲಿ ಮೇಲುಗಡೆ ಮಿನಿ ಸ್ಟೇಟ್ಮೆಂಟ್ ಅನ್ನೋಂಥ ಆಪ್ಷನ್ ಕೂಡ ಇದೆ ಸ್ನೇಹಿತರೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಅಕೌಂಟ್ನಲ್ಲಿ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋಂಥದ್ದನ್ನು ಕೂಡ ನೋಡ್ಬೋದು ನಾನು ಈಗ ಕ್ರಿಯೇಟ್ ಮಾಡಿರುವಂಥದ್ದು ಹೊಸ ಅಕೌಂಟ್ ಅಲ್ಲ ಸ್ನೇಹಿತರೆ ಹಳೆ ಅಕೌಂಟ್ನೇ ಒಂದು ಸಾರಿ ನಾನು ರಿಜಿಸ್ಟರ್ ಮಾಡಿಬಿಟ್ಟು ನಿಮಗೆ ತೋರಿಸಿದ್ದೀನಿ ಇಲ್ಲಿ ನೋಡ್ಬೋದು ಟ್ರಾನ್ಸಾಕ್ಷನ್ಗಳು ಇಲ್ಲಿ ನಿಮಗೆ ಕಾಣ್ತಾ ಇದೆ ಇಲ್ಲಿ ಒಂದು ಐ ಐಕಾನ್ ಇದೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಬ್ಯಾಲೆನ್ಸ್ನ ಇಲ್ಲಿ ನೇರವಾಗಿ ನೋಡ್ಬೋದು ನೋಡ್ಬೋದು ಇಲ್ಲಿ ಬ್ಯಾಲೆನ್ಸ್ ಅನ್ನೋದು ಇಲ್ಲಿ ಶೋ ಆಗುತ್ತೆ ಈ ರೀತಿ ಸ್ನೇಹಿತರೆ ಐ ಪಿ ಪಿ ವಿಯಲ್ಲಿ ಸಂಪೂರ್ಣವಾಗಿ ನಾವು ರಿಜಿಸ್ಟರ್ ಪ್ರೋಸೆಸ್ ಅನ್ನೋದು ಈ ರೀತಿ ಇದೆ ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟುಗಳಿದ್ದರೆ ಕಮೆಂಟಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರಗಳು